ಬ್ರಾಹ್ಮಣ ಲಿಂಗಾಯತ ಮುಸಲ್ಮಾನ ಅಂತೇನದವಲ್ಲ ಇವು ಜಾತಿವಾಚಕ ಪದಗಳಲ್ಲ ಇವು ತತ್ವವಾಚಕ ಪದಗಳು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ ನಾವು ಅದನ್ನ ಜಾತಿ ಅಂತ ತಿಳ್ಕೊಂಡಿವಿ ಈಗ ಬ್ರಾಹ್ಮಣ ಅನ್ನೋ ಶಬ್ದ ಆಗಲಿ ಮುಸಲ್ಮಾನ್ ಅನ್ನೋ ಶಬ್ದ ಆಗಲಿ ಜೈನ್ ಅನ್ನೋ ಶಬ್ದ ಆಗಲಿ ನೀವು ಶಬ್ದ ನೋಡ್ರಿ ನೀವು ಅದಕ್ಕೊಂದು ವಿಶೇಷ ಅರ್ಥದ ಈಗ ಬ್ರಾಹ್ಮಣ ಯಾರಿಗೆ ಅನ್ನಬೇಕು ಅಂತ ಹೇಳಿದ್ರೆ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ ಬ್ರಹ್ಮನನ್ನ ಇಲ್ಲಿ ತನಕ ಹೇಳ್ಕೊಂಡು ಬಂದಿರುವಂತ ನಮ್ಮೆಲ್ಲರ ಮೂಲ ಸ್ವರೂಪವೇ ಆಗಿರುವಂತ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರುವಂತ ಬ್ರಹ್ಮ ಏನದಲ್ಲ ಆ ಬ್ರಹ್ಮದ ಸ್ವರೂಪವನ್ನ ಯಥಾರ್ಥವಾಗಿ ಯಾವ ತಿಳಿದಾನೋ ಅವನಿಗೆ ಬ್ರಾಹ್ಮಣ ಅಂತ ಅನ್ನಬೇಕು ಇದು ಜಾತಿವಾಚಕ ಪದ ಅಲ್ಲ ನೀವು ಅನ್ಕೋತಿದ್ರೆ ಅನ್ಕೋರ್ ಬೇಡ ಅನ್ನಂಗಿಲ್ಲ ಜಾತಿವಾಚಕ ಪದ ಅಲ್ಲ ಇದು ಜಾತಿ ಅಲ್ಲ ಇದು ಅರ್ಹತೆ ಇದು ಅರ್ಹತೆ ಅದ ತತ್ವವಾಚಕ ಪದ ಇದು ಈಗ ಲಿಂಗಾಯತ ಅನ್ನೋದು ಕೂಡ ಇದು ಲಿಂಗದ ಸ್ವರೂಪವನ್ನ ಅರಿತವನು ಆ ಲಿಂಗ ಭಾವವನ್ನ ತಾನು ಧಾರಣ ಮಾಡಿದವನು ಯಾವನು ಅವನು ಲಿಂಗಾಯತ ನೇಮದ ಈಗ ವೀರಶೈವ ಯಾರಿಗೆ ಅನ್ನಬೇಕು ಅಂತ ಕೇಳಿದ್ರೆ ಸಿದ್ಧಾಂತ ಶಿಖಾಮಣಿಯೊಳಗೆ ಹೇಳ್ಕೊಂಡು ಬರ್ತಾರೆ ವಿ ಶಬ್ದೇ ನೋಚತೆ ವಿದ್ಯೆ ಶಿವಜಿ ವೈಕ್ಯ ಬೋಧಿಕ ತಸ್ಯಾಮ ರಮತೆ ಏ ಶೈವ ವೀರಶೈವ ವಿ ಅಂತಂದ್ರೆ ವಿದ್ಯಾ ಬ್ರಹ್ಮವಿದ್ಯಾ ಆ ಬ್ರಹ್ಮವಿದ್ಯೆಯಲ್ಲಿ ಯಾರ ಬುದ್ಧಿ ರಮಣ ಮಾಡ್ತದನೋ ಅವರಿಗೆ ವೀರಶೈವ ಅನ್ನಬೇಕು ಅಂತ ಇನ್ನು ಮುಸಲ್ಮಾನ ಅನ್ನೋದು ಕೂಡ ಜಾತಿವಾಚಕ ಪದ ಅಲ್ಲ ಸ್ವತಃ ಇದನ್ನ ಪೈಗಂಬರ ಹೇಳ್ಕೊಂಡು ಬರ್ತಾರೆ ಅಂದ್ರೆ ಮುಸಲ್ಮಾನ್ ಯಾರಪ್ಪ ಅಂತ ಕೇಳಿದ್ರೆ ಏಕ ದೇವೋಪಾಸನೆಯಲ್ಲಿ ನಿಷ್ಠಾವುಳ್ಳವನಾಗಿ ಮಾನವೀಯ ಮೌಲ್ಯಗಳನ್ನ ತನ್ನಲ್ಲಿ ಅಳವಡಿಸಿಕೊಂಡು ವಿಶ್ವವನ್ನ ವಿಶ್ವದ ಜನಾಂಗವನ್ನ ಪ್ರೀತಿಸುವವನಿಗೆ ಮುಸಲ್ಮಾನ್ ಅನ್ನಬೇಕು ಇದು ಜಾತಿ ಅಲ್ಲ ಇದು ಆ ಅರ್ಹತೆ ನನ್ನಲ್ಲಿ ಇದ್ರೇನೆ ನಾನು ಮುಸಲ್ಮಾನ್ ಇದಿದ್ರೆ ಅಂದ್ರೆ ಇಲ್ಲ ನಮಗೊಬ್ಬರು ಅಂದ್ರಿ ಅದ್ಯಾಕ್ರಿ ಗೌಡ್ರ ಹೊಟ್ಟಿಲಿ ಹುಟ್ಟಿದವರಿಗೆ ಗೌಡ್ರು ಅಂತಾರು ಕುಲಕರ್ಣ್ಯಾರ ಹೊಟ್ಟಿಲಿ ಹುಟ್ಟಿದವರಿಗೆ ಕುಲಕರ್ಣ್ಯಾರ ಅಂತಾರು ಹಂಗ ಇವೆಲ್ಲ ಬ್ರಾಹ್ಮಣರ ಹೊಟ್ಟಿಲಿ ಹುಟ್ಟಿದವರಿಗೆ ಬ್ರಾಹ್ಮಣರು ಅನ್ಬೇಕು ಲಿಂಗಾಯತರ ಹೊಟ್ಟಿಲಿ ಹುಟ್ಟಿದವರಿಗೆ ಲಿಂಗಾಯತ ಅನ್ಬೇಕು ಮುಸಲ್ಮಾನರ ಹೊಟ್ಟಿಲಿ ಹುಟ್ಟಿದವರಿಗೆ ಮುಸಲ್ಮಾನ್ ಅನ್ಬೇಕು ಅಂತ ವಾದ ಮಾಡಿದ್ರು ಇಲ್ಲಪ್ಪ ಇವು ತತ್ವವಾಚಕ ಪದಗಳದಾವು ಹಂಗ ನಾಗ ಬರಂಗಿಲ್ಲ ಅನ್ಕೋತ ಬಂದಾರೆ ಬ್ರಹ್ಮವನ್ನ ಅರಿತವನೇ ಬ್ರಾಹ್ಮಣ ಲಿಂಗವನ್ನ ಅರಿತವನೇ ಲಿಂಗಾಯತ ಅಲ್ಲಾಹನ ನೈಜ ಸ್ವರೂಪವನ್ನು ತಿಳ್ಕೊಂಡವನೇ ಮುಸಲ್ಮಾನ ಹಿಂಗ ಏ ಹಂಗಿಲ್ರಿ ಅದು ಹೇಳ್ಕೊಂಡು ಬಂದಾರಲ್ರಿ ಗೌಡ್ರ ಹೊಟ್ಟಿಲಿ ಹುಟ್ಟಿದವ್ರಿಗೆ ಗೌಡ್ರ ಅಂತಾರಲ್ರಿ ನಾವು ಅಂದೀವಿ ಹಂಗಾರೆ ಹಿಂಗ ಮಾಡು ಡಾಕ್ಟರ್ನ ಹೊಟ್ಟಿಲಿ ಹುಟ್ಟಿದವನು ಡಾಕ್ಟರ್ ಅಂತ ತಿಳಿದು ಡಾಕ್ಟರ್ ಇಲ್ದಾಗ ಆಪರೇಷನ್ ಮಾಡಿಸ್ಕೋ ಡಾಕ್ಟರ್ ಯಾಕೆ ಆಗಂಗಿಲ್ಲ ಹಂಗಾರ ಏ ಹಂಗ ಆಗಂಗಿಲ್ಲ ತಾನು ಅವ್ನು ಡಾಕ್ಟರ್ ಎಷ್ಟು ಕಲ್ತಾನೋ ಏನು ಸರ್ವಿಸ್ ಮಾಡ್ಯಾನೋ ಅನುಭವ ಪಡೋದಾನೋ ಆಟ ಆದಾಗ ಡಾಕ್ಟರ್ ಆಗ್ರಿ ಹುಟ್ಟಿದ್ರೆ ಆಗ್ತಾನೇನ್ರಿ ಅದಾವಂದ ಹಂಗೆ ಮುಸಲ್ಮಾನರ ಹೊಟ್ಟಿಲಿ ಹುಟ್ಟಿದಾಗ ಬ್ರಾಹ್ಮಣರ ಹೊಟ್ಟಿಲಿ ಹುಟ್ಟಿದಾಗ ಬ್ರಾಹ್ಮಣರ ಆಗ್ತಾರೇನು ಆ ಅರ್ಹತೆ ಬೇಕು ಇದು ನಾ ಹೇಳಂಗಿಲ್ಲ ಇದು ಶಾಸ್ತ್ರಗಳು ಹೇಳ್ಕೊಂಡು ಬರ್ತವೆ ಸಿದ್ಧರಾಮ ಶರಣ ಹೇಳ್ತಾನೆ ವೇದವನೋದಿ ವೇದಾಧ್ಯಯನ ಮಾಡಿದೊಡೇನು ಬ್ರಾಹ್ಮಣನಾಗಬಲ್ಲನೆ ಯಜನಾದಿ ಷಟ್ಕರ್ಮಗಳನ್ನು ಆಚರಿಸಿದೊಡೇನು ಬ್ರಾಹ್ಮಣನಾಗಬಲ್ಲನೆ ಬ್ರಾಹ್ಮಣರ ರೇತೋ ರಕ್ತದಿಂದ ಜನಿಸಿದೊಡೇನು ಬ್ರಾಹ್ಮಣನಾಗಬಲ್ಲನೆ ಇಲ್ಲ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣವೆಂಬುದಾಗಿ ಬ್ರಹ್ಮೀಭೂತನಾದಾತನೇ ಬ್ರಾಹ್ಮಣನೋಡ ಅಂತ ಹೆಂಗಂದ್ರು ಹಂಗ ಲಿಂಗ ಸ್ವರೂಪನಾದವನೇ ಲಿಂಗಾಯತ ಅಲ್ಲಾಹನ ನೈಜ ಸ್ವರೂಪವನ್ನು ತಿಳ್ಕೊಂಡವನೇ ಮುಸಲ್ಮಾನ ಅನ್ನುವಂತ ವ್ಯಾಖ್ಯಾನ ಬರ್ತದೆ ಬಂಧುಗಳೇ ಇಂಥ ಭಾವ ಇಂಥ ವಿದ್ವತ್ ಪೂರ್ಣ ವೇದಿಕೆ ಮೇಲೆ ಚಿಂತನ ಮುಕ್ತ ಮನಸ್ಸಿನಿಂದ ಚಿಂತನೆ ಮಾಡಿದಾಗ ಬರ್ತದೆ ಅಂಥ ಚಿಂತಕರನ್ನ ಕೂಡಿಸಿದಂಥ ಗುರುಗಳಿಗೆ ಅನಂತ ವಂದನೆಗಳು ಎಂಥ ವಿದ್ವತ್ ಪೂರ್ಣವಾಗಿರುವಂಥ ಇದು ವೇದಿಕೆ ಎಲ್ಲ ಜನರನ್ನ ಕರೆಸಿ ತತ್ವದ ವಿವೇಚನೆ ಹಾಗಾಗಿ ನಾವು ಮೊದಲು ಶಿವನ ಸ್ವರೂಪರು ಅನ್ನುವಂಥ ಭಾವ ಜೊತೆಗೆ ದೇಹದ ದೃಷ್ಟಿಯಿಂದ ನಾವೆಲ್ಲರೂ ಮಾನವರು ಇನ್ನು ದೇಶದ ದೃಷ್ಟಿಯಿಂದ ನಾವೆಲ್ಲರೂ ಭಾರತೀಯರು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಭಾರತೀಯರು ಅನ್ನೋದು ಕೂಡ ಒಂದು ಶಬ್ದ ಹೇಳ್ತೀನಿ ಭಾರತೀಯರು ಅಂತಂದ್ರೆ ಬರೀ ಭೌಗೋಳಿಕ ಪ್ರದೇಶದ ವಾಚಕ ಅಲ್ಲಿದು ಅಲ್ಲಿ ನಾವು ಇದ್ದವರು ಭಾರತೀಯರು ಹೌದು ಆದ್ರೆ ನಿಜವಾದ ನಮ್ಮ ಋಷಿಮುನಿಗಳು ಅದಕ್ಕೆ ಅರ್ಥ ಮಾಡಿದ್ದಾರೆ ಭಾ ಅಂದ್ರೆ ಪ್ರಕಾಶ ಪ್ರಭಾಕರ್ ಅಂತಿರ್ಲ ಸೂರ್ಯನ್ ಭಾ ಅಂದ್ರೆ ಪ್ರಕಾಶ ಯಾವ ಪ್ರಕಾಶ ಸ್ವಯಂ ಪ್ರಕಾಶ ಸ್ವಯಂ ಪ್ರಕಾಶ ಅಂದ್ರೆ ಏನು ಪರಮಾತ್ಮ ಭಾ ಅಂದ್ರೆ ಪರಮಾತ್ಮ ರತಿ ರತಿ ಅಂದ್ರೆ ಪ್ರೀತಿ ರತಿಯರು ಅಂದ್ರೆ ಪ್ರೀತಿ ಉಳ್ಳವರು ಅಂದ್ರೆ ಪ್ರಕಾಶದಲ್ಲಿ ಪ್ರೀತಿ ಉಳ್ಳವರಿಗೆ ಭಾರತೀಯರು ಅಂತ ಕರೀತಾರೆ ಪರಮಾತ್ಮನಲ್ಲಿ ಅಪಾರ ಪ್ರೀತಿ ಉಳ್ಳವರಿಗೆ ಭಾರತೀಯರು ಅಂತ ಕರೀತಾರೆ ಧನ್ಯವಾದ ಶುಕ್ರಿ